ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ ರಾಜ್ಯಪಾಲರು ಬಿಜೆಪಿ ಅಲ್ಲದ ಸರ್ಕಾರಗಳ ವಿರುದ್ಧವಾಗಿ ಹೇಗೆ ರಾಜಕೀಯ ದಬ್ಬಾಳಿಕೆಯನ್ನ ದಾಳಿಯನ್ನ ನಡೆಸ್ತಾ ಇದ್ದಾರೆ, ಸಂವಿಧಾನ ಬದ್ಧವಾಗಿ ನಡೀಬೇಕಾದಂತ ಸರ್ಕಾರಗಳು ಅಂತಕ್ಕಂಥದನ್ನ ಸುಪ್ರೀಂ ಕೋರ್ಟಿನ ಮುಂದೆ ಇದ್ದಾವೆ. ಮೊನ್ನೆ ಜಸ್ಟಿಸ್ ನಾಗರತ್ನ ಅವರು ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಒಂದು ಬಂದಾಗ ಅವರ ವ್ಯಾಖ್ಯಾನ ನೀವೆಲ್ಲ ನೋಡಿದ್ದೀರಿ. ರಾಜಭವನಗಳು ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಣೆ ಮಾಡುವ ಬದಲು ಹಣ್ಣು ಕೆಲಸಗಳಿಗೆ ತಮ್ಮ ಸಮಯವನ್ನು ವಿನಿಯೋಗ ಮಾಡ್ತಾ ಇದ್ರಿ ಅಂತಕ್ಕಂಥ ಮಾತನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಎಲ್ಲವನ್ನ ನೋಡಿದಾಗ ಇದೊಂದು ರಾಜಕೀಯ ಪಿತೂರಿ. ಜೆಡಿಎಸ್, ಬಿಜೆಪಿ, ಆರ್ಎಸ್ಎಸ್, ಕೇಂದ್ರ ಸರ್ಕಾರ ರಾಜಭವನವನ್ನ ರಾಜಕೀಯ ದಾಳವನ್ನಾಗಿ, ಬಿಜೆಪಿ ಜೆಡಿಎಸ್ ಆರ್ಎಸ್ಎಸ್ ಕಚೇರಿಯಾಗಿ ಬಳಸಿ ಚುನಾಯಿತ ಸರ್ಕಾರವನ್ನ ವಜಾ ಮಾಡಲಿಕ್ಕೆ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಸಿದ್ದರಾಮಯ್ಯರಿಗೆ ಮಸಿ ಬಡಿದು ಕಳಂಕ ತಂದು ಏನಾದರೂ ಮಾಡಿ ವಿಷವೇ ಇಲ್ಲದೆ ಇರತಕ್ಕಂಥ ವಿಷಯವನ್ನ ವಿಷಯವನ್ನಾಗಿ ಪರಿವರ್ತಿಸಿ ಸುಳ್ಳನ್ನ ಸತ್ಯ ಮಾಡುವ ನಿಮ್ಮ ಗ್ಲೋಬಲ್ ಪ್ರಯತ್ನಕ್ಕೆ ಯಶಸ್ವಿ ಸಿಗೋದಿಲ್ಲ. ನಾವು ಕೈಕಟ್ಟಿ ಸುಮ್ಮನೆ ಕೂರೋದಿಲ್ಲ. ಇಂತಹ ನಿಮ್ಮ ಷಡ್ಯಂತ್ರದ ವಿರುದ್ಧ, ರಾಜಕೀಯ ಪಿತೂರಿಯ ವಿರುದ್ಧ ಹೋರಾಟವನ್ನ ಮಾಡಿ ನಿಮ್ಮ ಎಲ್ಲ ಆಟವನ್ನು ಬಯಲು ಮಾಡ್ತೇವೆ ಅಂತ ಹೇಳಿ ಚುನಾಯಿತ ಸರ್ಕಾರವನ್ನ ಕಿತ್ತು ಹೋಮ ಮಾರ್ಗದ ಮೂಲಕ ಬಿಜೆಪಿ ಸರ್ಕಾರವನ್ನ ಸ್ಥಾಪನೆ ಮಾಡತಕ್ಕಂಥ ನಿಮ್ಮ ಹುನ್ನಾರವನ್ನ ನೋಡಿದಾಗ 10 ತಿಂಗಳ ಹಿಂದೆ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು ಇನ್ನು 10 ತಿಂಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ ನೋಡಿ ಅಂತ ಹೇಳಿದಂತ ಉದಾಹರಣೆಯನ್ನು ನೋಡಿದಾಗ ಜನ ನಿಮ್ಗೆ ಆಶೀರ್ವಾದ ಕೊಟ್ಟಿದ್ದಾರ? 135 ಜನ ಗೆಲ್ಸಿದ್ದಾರ? ಜನರ ಆಶೀರ್ವಾದ ನೀವು ಬಂದಿದ್ದೀರಾ? ಜನರು ನಿಮ್ಮನ್ನ ತಿರಸ್ಕಾರ ಮಾಡಿದ ಮೇಲೆ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ನಂಬಿಕೆ ಇದ್ರೆ, ಸಂವಿಧಾನದಲ್ಲಿ ನಿಮಗೆ ನಂಬಿಕೆ ಇದ್ರೆ ವಿರೋಧ ಪಕ್ಷವಾಗಿ ನೀವು ಕೆಲಸ ಮಾಡಬೇಕು. ಈ ದೇಶವನ್ನ ಲೂಟಿ ಮಾಡಿ, ಈ ರಾಜ್ಯವನ್ನ ಲೂಟಿ ಮಾಡಿ, ನೈತಿಕತೆ ಇಲ್ಲದೆ ಮೌಲ್ಯಭರಿತವಾದಂತಹ ಸಾರ್ವಜನಿಕ ಜೀವನವನ್ನ ನಡೆಸ್ತಾ ಇರ್ತಕ್ಕಂತ ನೀವು ಮೌಲ್ಯದ ಪಾಠವನ್ನ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾತಂತ್ರ್ಯದ ನೇತೃತ್ವವನ್ನು ವಹಿಸಿ ದೇಶದಿಂದ ಪರಕೀಯರಾದಂತ ವಿರೋಧಗೊಳಿಸ್ತಕ್ಕ ಕಾಂಗ್ರೆಸ್ ಪಕ್ಷಕ್ಕೆ ಮೌಲ್ಯವನ್ನ ನೀತಿಯನ್ನು ಹೇಳ್ತಾ ಇದ್ದೀರಾ? ಬಂಧುಗಳೇ, ರಾಜ್ಯಪಾಲರು ಕೊಟ್ಟಿರ್ತಕ್ಕಂತ ಈ ಒಂದು ಪ್ರಾಸಿಕ್ಯೂಷನ್ ಆರ್ಡರ್, ಇಟ್ ಈಸ್ ಅಗೇನ್ಸ್ಟ್ ದಿ ಆಪರೇಟಿಂಗ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಕೇಂದ್ರ ಸರ್ಕಾರವೇ ಕೊಟ್ಟಿರ್ತಕ್ಕ ಮಾರ್ಗಸೂಚಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಒಂದು ಪ್ರಾಸಿಕ್ಯೂಷನ್ ಮಾಡಬೇಕಾದ್ರೆ ಯಾವ ಮಾರ್ಗಸೂಚಿಗಳನ್ನು ಅನಿಸ್ಬೇಕು? ಯಾವ್ದಾದ್ರು ತನಿಖೆ ಏಜೆನ್ಸಿ ನಿಮ್ಮನ್ನು ಕೇಳಿದಾರ? ಡಿಜಿಪಿ ಕೇಳಿದಾರ? ಲೋಕಾಯುಕ್ತ ಕೇಳಿದಾರ? ಎಸ್ ಐ ಟಿ ಅವ್ರು ಕೇಳಿದಾರ? ಯಾವ ತನಿಖೆಗೂ ಒಳಪಡಿದೆ.